ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ನನ್ನಲ್ಲಿರುವಂತಹ ಧೀಶಕ್ತಿಯನ್ನು ರುದ್ರ ಪ್ರಚೋದನೆಗೊಳಿಸು ಅಂತ ಹೇಳೋದೇ ಗಾಯತ್ರಿ ಮಂತ್ರದ ಅರ್ಥ. ಭೂರ್ಭುವಃಸ್ವಃ ಅಂತ ಗಾಯತ್ರಿ ಮಂತ್ರ ಬರುತ್ತೆ. ಧಿಯೋ ಯೋ ರಃ ಪ್ರಚೋದಯಾತ್, ನನ್ನಲ್ಲಿರುವಂತಹ ಧೀಶಕ್ತಿಯನ್ನು ಪ್ರಚೋದಿಸು ಅಂತ ಕೇಳ್ಕೊಳ್ಳೋದೆ, ಪಂಚಭೂತಗಳಿಗೆ ಕೇಳ್ಕೊಳ್ಳೋದೆ ಗಾಯತ್ರಿ ಮಂತ್ರ. ಆ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ತಾ ಹೋಗ್ತಾ ಇದ್ದರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆ ಜ್ಞಾನದ ಅಗ್ನಿ ನಮ್ಮಲ್ಲಿ ಉದ್ಭವ ಆಗ್ತಾ ಇದ್ದರೆ ಕರ್ಮ ತಾನೇ ತಾನಾಗಿ ಸುಟ್ಟು ಭಸ್ಮ ಆಗತ್ತೆ. ಅದರಿಂದ ಬೆಳಗ್ಗೆ ಸೂರ್ಯೋದಯದಲ್ಲಿ ಎದ್ದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದು ಸಾಲದ ಬಾಧೆಗೆ ಮೊದಲನೆಯ ನಿವಾರಣೆ ನಾವು ಮಾಡಿಕೊಳ್ಳುವಂಥದ್ದು. ಸ್ನಾನ ಮಾಡುವಾಗ ಮೊದಲನೇ ಸ್ನಾನ, ಮೊದಲನೇ ತಮಗೆ ನೀರು ಹಾಕ್ಕೊಳ್ಳುವಾಗ ಅದಕ್ಕೆ ಎರಡು ಕಲ್ಲು ಉಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡೋದು. ಆಮೇಲೆ ಮೈಕೈಯೆಲ್ಲ ಉಜ್ಜಿದಾದ ಮೇಲೆ ಒಂದು ತೊಟ್ಟು ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡೋದು. ನೆಕ್ಸ್ಟ್ ಕೊನೆಯದಾಗಿ ಅರಿಶಿನವನ್ನು ಹಾಕ್ಕೊಂಡು ಸ್ನಾನ ಮಾಡೋದು. ಈ ಮೂರು ಮನೆಯಲ್ಲಿ ಬಚ್ಚಲ ಮನೆಯಲ್ಲಿ ಇಟ್ಕೊಂಡಿದ್ದು ಸ್ನಾನವನ್ನು ಮಾಡಿದ್ರೆ ಸಾಲದ ಬಾಧೆ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಬಚ್ಚಲಿಗೆ ಹೋಗೋಕ್ಕೆ ಮುಂಚೆ ಎರಡೇ ಎರಡು ಡ್ರಾಪ್ ಹಾಲನ್ನ, ಹೇಗೆ ನಾವು ಸ್ಯಾನಿಟೈಸರ್ ಹಾಕ್ಕೊಳ್ತಿದ್ವೋ ಹಾಗೆ ಎರಡು ಡ್ರಾಪ್ ಹಾಲನ್ನ ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಕೈಯೆಲ್ಲ ಒರೆಸ್ಕೊಂಡು ಆನಂತರ ಬಚ್ಚಲ ಮನೆಗೆ ಹೋದರೆ ನಮ್ಮ ಕೈಯಲ್ಲಿ ಮಾಡುವಂತಹ ಕರ್ಮಗಳು ಶುದ್ಧವಾಗ್ತಾ ಹೋಗುತ್ತೆ. ಇನ್ನು ಭಗವಂತನ ಪ್ರಾರ್ಥನೆ ದೀಪಾರಾಧನೆಯನ್ನು ಮಾಡೋದು ಬಹಳ ವಿಶೇಷ. ಬೆಳಿಗ್ಗೆ ಎದ್ದು ಸೂರ್ಯೋದಯ ಕಾಲದಲ್ಲಿ ದೀಪಾರಾಧನೆಯನ್ನು ಮಾಡಿ ಬಾಗಿಲನ್ನು ತೆಗೆದಿದ್ದರೆ ಮೆಡಿಟೇಷನ್ ಅಂತ ಹೇಳ್ತೀವಿ, ನಮ್ಮ ಪ್ರಾಣವಾಯು ಅಂತ ಹೇಳ್ತೀವಿ ಉಸಿರಾಟ, ಆ ಉಸಿರಾಟದ ಕಡೆ ಗಮನ ಕೊಡೋದನ್ನೇ ಮೆಡಿಟೇಷನ್ ಅಂತೀವಿ. ಮೆಡಿಟೇಷನ್ ಕೇವಲ 5-10 ನಿಮಿಷ ಮಾಡಿದ್ರೂ ಕೂಡ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಇದು ಸಾಲದ ಬಾಧೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿರುವಂತಹ ಸಣ್ಣ ಸಣ್ಣ ಟಿಪ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.